ಇದು ನಾನು ಅಮೇರಿಕಲ್ಲಿದ್ದಾಗ ಓದಿದಂಥ ಕಥೆ ಇದು ಒಂದು ದಿನ ಒಬ್ಬ ಭಾರಿ ಶ್ರೀಮಂತ ದೊಡ್ಡ ಕಾರಲ್ಲಿ ರಸ್ತೆಯಲ್ಲಿ ಹೋಗ್ತಾ ಇದ್ದಾನೆ ಒಂದು ದೊಡ್ಡ ಶಾಪಿಂಗ್ ಮಾಲ್ ಬಂತು ನಿಲ್ಲಿಸಿದ ಆ ಕೆಳಗಿನ ಪೂರ್ತಿ ಅಂಗಳ ಹೂವಿನ ಅಂಗಡಿ ಒಳಗಡೆ ಹೋದ ಮಾಲೀಕನ ಕೇಳಿದ ನಿಮ್ಮಲ್ಲಿ ಅತ್ಯಂತ ಬೆಲೆ ಬಾಳುವಂಥ ಹೂವಿನ ಗುಚ್ಛ ಯಾವುದು ತಕ್ಷಣ ಮ್ಯಾನೇಜರ್ಗೆ ಗೊತ್ತಾಯಿತು ಇದು ಭಾರಿ ಶ್ರೀಮಂತ ಕೂಡ ಇದು ಅಂತ ಆತನ ಮೂಲೆ ಕರ್ಕೊಂಡೋಗಿ ತೋರಿಸಿದ ಸ್ವಾಮಿ ಇದು ಆರ್ಕಿಡ್ ಹೂವು ತುಂಬ ಬೆಲೆ ಬಾಳೋದು ಆದರೆ ಒಂದು ವಾರು ಇರ್ತದೆ ಹೂವು ಪರವಾಗಿಲ್ಲ ಬೆಲೆ ಎಷ್ಟು ಅಂತ ಶ್ರೀಮಂತ ಕೇಳಿದ ಅದಕ್ಕೆ ಸರ್ ಇನ್ನೂರೈವತ್ತು ಡಾಲರ್ ಅಡಿಯಿಲ್ಲ ಪ್ಯಾಕ್ ಮಾಡಿ ಪ್ಯಾಕ್ ಮಾಡಿ ಅಂತ ಆ ಪ್ಯಾಕ್ ಮಾಡ್ತಿರುವಾಗ ಶ್ರೀಮಂತ ಒಂದು ಕ್ಷಣ ವಿಚಾರ ಮಾಡಿ ಕೇಳಿದ ನಿಮ್ಮಲ್ಲಿ ಕೊರಿಯರ್ ಸರ್ವಿಸ್ ಇದೆಯಾ ರವಾನೆ ವ್ಯವಸ್ಥೆ ಇದೆಯಾ ಅಂತ ಕೇಳಿದ ಇದೆ ಇದೆ ಏನು ಮಾಡ್ಬೇಕು ಹೇಳಿ ಅಂದರು ನೋಡಿ ಇದು ನನ್ನ ತಾಯಿ ಇರುವಂಥ ವಿಳಾಸ ಇದನ್ನು ಇವತ್ತೇ ಮುಟ್ಸ್ಬೇಕು ಆಕೆಗೆ ಮುಟ್ಸ್ಬೇಕಾಗತ್ತಾ ಆಗತ್ತೆ ಅದಕ್ಕೊಂದು ನೂರು ಡಾಲರ್ ಆಗುತ್ತೆ ಅಂತ ಏನು ತೊಂದರೆ ಇಲ್ಲ ತೋಳಿ ಅಂತ ಅವ್ನು ಹೇಳ್ದ ಇವತ್ತು ನನ್ನ ತಾಯಿ ಹುಟ್ಟಿದ ದಿವಸ ಇದುವರೆಗೂ ಯಾವ ವರ್ಷವೂ ನಾನು ನನ್ನ ತಾಯಿ ಹುಟ್ಟಿದ ಹಬ್ಬಕ್ಕೆ ಹೂ ಕಳಿಸೋದನ್ನು ಮರೆತಿಲ್ಲ ಇವತ್ತು ಮರಿಯೋ ಹಾಗಿಲ್ಲ ನಿಮ್ಮ ಕೊರಿಯರ್ ಸರಿಯಾಗಿ ತೊಗೊಂಡು ಹೋಗ್ತಾರ ಆಗ್ತದೆ ಸ್ವಾಮಿ ಅವರು ಇವ್ನು ವಿಚಾರ ಮಾಡಿದ ಹೇಳೋಕ್ಕೆ ಬರಲ್ಲ ಕೊರಿಯರ್ನವರು ಇವತ್ತಿನ ನಾಳೆ ಕೊಟ್ಟರು ಕೊಟ್ಟರೆ ಬೇಡ ಕೊರಿಯರ್ ಬೇಡ ನನಗೆ ನನಗೋಸ್ಕರ ಒಂದು ಕಾರ್ ಬಾಡಿಗೆ ತೊಗೊಂಬಿಡಿ ಮನುಷ್ಯನ ಗೊತ್ತು ಮಾಡಿ ಆ ಮನುಷ್ಯ ಇದಕ್ಕೋಸ್ಕರನೇ ನಾನು ಹೂವಿನ ಗುಚ್ಛ ತೊಗೊಂಡು ಸೀದಾ ನಾನು ಅಡ್ರೆಸ್ ಕೊಡ್ತೀನಲ್ಲ ನನ್ನ ತಾಯಿ ಮನೆಗೆ ಹೋಗಬೇಕು ಆಕೆ ಗುಚ್ಛ ಕೊಟ್ಟು ನನಗೆ ಫೋನ್ ಮಾಡಬೇಕು ಕೊಟ್ಟಿದ್ದೀನಿ ಅಂತ ಮಾಡೋಕ್ಕಾಗತ್ತಾ ಆಗತ್ತೆ ಅದಕ್ಕೆ ಇನ್ನೂರ ಐವತ್ತು ಡಾಲರ್ ಆಗುತ್ತೆ ಏನು ತೊಂದರೆ ಇಲ್ಲ ತೊಗೊಳ್ಳಿ ಅಂತ ತನ್ನ ಕಾರ್ಡ್ ಕೊಟ್ಟ ದುಡ್ಡೆಲ್ಲ ಕೊಟ್ಟ ತಾಯಿ ಅಡ್ರೆಸ್ ಬರ್ಕೊಟ್ಟ ಸಂತೋಷ ಆಯ್ತು ಅಂತೂ ಈ ವರ್ಷನೂ ಮರೀಲಿಲ್ಲಲ್ಲ ಹೂ ಗಳಿಸೋದು ಹೊರಗಡೆ ಬರ್ತಾ ಇದ್ದ ಮೆಟ್ಲು ಇಳಿಯುವಾಗ ನೋಡ್ತಾನೆ ಮೆಟ್ಲ ಮ್ಯಾಲೊಂದು ಹುಡುಗಿ ಕೂತ್ಕೊಂಡಿದ್ದೆ ಪುಟ್ಟ ಹುಡುಗಿ ಒಂದು ಐದುವರೆ ಆರು ವರ್ಷದ ಹುಡುಗಿ ಇರಬೇಕು ಅಳ್ತಾ ಇತ್ತು ಯಾಕಮ್ಮ ಅಳ್ತಾ ಇದ್ದೀಯಾ ಅಂತ ಕೇಳ್ದ ಆ ಮಗು ಹೇಳ್ತು ಅಂಕಲ್ ನನಗೊಂದು ಡಾಲರ್ ಕೊಡ್ತೀರಾ ಅಂಕಲ್ ಯಾಕಮ್ಮ ಅಂತ ಕೇಳ್ದ ಅಂಕಲ್ ಇವತ್ತು ತಮ್ಮ ತಾಯಿ ಹುಟ್ಟಿದ ದಿವಸ ಆಕೆಗೆ ನಾನು ಮಾತು ಕೊಟ್ಟಿದ್ದೆ ನೀನು ಹುಟ್ಟಿದ ದಿವಸ ನಾನೊಂದು ಕೆಂಪು ಗುಲಾಬಿ ಹೂ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೆ ಅದು ನನ್ನ ಹತ್ರ ಏನೂ ಇಲ್ಲ ದಯವಿಟ್ಟು ಒಂದು ಡಾಲರ್ ಕೊಟ್ಟರೆ ಒಂದು ಕೆಂಪು ಗುಲಾಬಿ ಹೂ ತಗೋತೀನಿ ಅಂತ ಮಗು ಇದೇ ತಾನೆ ಐದನೂರು ಡಾಲರ್ ಖರ್ಚು ಮಾಡಿದ್ದಾನಲ್ಲ ಬಾಮ್ಮ ಯಾಕೆ ಚಿಂತೆ ಮಾಡ್ತೀಯಾ ಒನ್ ಡಾಲರ್ ಅಲ್ಲ ಹತ್ತು ಡಾಲರ್ ತಗೋ ಗುಚ್ಛ ತಗೋ ಅಂದ ಬೇಡ ಅಂಕಲ್ ನನಗೆ ಒಂದು ಡಾಲರ್ ಸಾಕು ಆ ಮಗು ಓಡ್ತಾ ಓಡ್ತಾ ಮೂಲೆಗೆ ಹೋಯ್ತು ಅದೊಂದು ಬಕೆಟ್ಟಲ್ಲಿ ಕೆಂಪು ಗುಲಾಬಿ ಹೂ ಇಟ್ಟಿದ್ದಾರೆ ಒಂದನ್ನು ತಗೊಳ್ತ ಮಗು ಅವನ ಅಂಗಡಿಯನ್ನೆಲ್ಲ ಮುಳ್ಳೆಲ್ಲ ತೆಗೆದು ಪ್ಲಾಸ್ಟಿಕ್ ಸುತ್ತಿ ಕೊಟ್ಟ ಇವನು ಶ್ರೀಮಂತ ಒಂದು ಡಾಲರ್ ಕೊಟ್ಟ ಆ ಮಗು ನನ್ನ ಕಣ್ಣಲ್ಲಿ ನೀರು ಒರೆಸ್ಕೊಂಡು ಥ್ಯಾಂಕ್ ಯು ಅಂಕಲ್ ಅಮ್ಮನಿಗೆ ಕೊಟ್ಬಿಡ್ತೀನಿ ಹೋಗೀಗ ಅಂತ ಸರ್ರಂತ ಅಂತ ಓಡ್ತು ಎಷ್ಟು ವೇಗವಾಗಿ ಓಡಿದ್ಲು ಅಂದರೆ ಮೆಟ್ಲು ಸರ ಸರಸರ ಇಳ್ಕೊಂಡು ಎದುರಿಗಿನ ರಸ್ತೆ ದಾಟಿ ಸರ್ರ ಅಂತ ಹೋಗ್ಬಿಡ್ತು ಹುಡುಗಿ ಇವನಿಗೆ ಒಂದು ಕ್ಷಣ ಅನಿಸ್ತು ಹತ್ರನೇ ಇರ್ಬೇಕು ಮನೆ ಇಷ್ಟು ಹತುರವಾಗಿ ಹೋಗ್ತದೆ ಮಗು ಅಂದ್ರೆ ಹತ್ತಿರದಲ್ಲೇ ಮನೆ ಇರಬೇಕು ಆ ಮಗು ತಾಯಿಗೆ ಹ್ಯಾ ಹೂ ಕೊಡ್ತಾಳೆ ಅನ್ನೋದು ನೋಡ್ಬೇಕು ಅನಸ್ತಾವ್ನಿಗೆ ತಾನು ಹಕ್ಕಿಯಿಂದ ಓಡ್ದ ಆ ಮಗು ಚುರುಕಾಯಿ ಹುಡುಗಿ ಓಡುವಂಥ ಹುಡುಗಿ ಇವನ್ ಹಿಂದೆ ಬೆನ್ನು ಹತ್ತಿದ ರಸ್ತೆ ದಾಟಿ ಒಂದು ಪುಟ್ಟ ಊರ್ನಂತ ಅಲ್ಲಿ ಹೋಯ್ತದು ಸಂಧಿ ಸಂಧಿ ಸಂದಿ ಓಡ್ಬಿಟ್ಟು ಕೊನೆಗೆ ಊರ್ ದಾಟಿ ಹೊರಗಡೆ ಬಂತು ಅಯ್ಯೋ ಊರ್ ಹೊರಗೆ ಹೋಗ್ತದಲ್ಲ ಮಗು ಇದು ಅನ್ಕೊಂಡ ಅಲ್ಲಿ ಹೋಗಿ ಒಂದು ಸ್ಮಶಾನ ಸ್ಮಶಾನದೊಳಗೆ ಹೋಯ್ತು ಮಗು ಅಲ್ಲಿ ಅವತ್ತೇ ತಾನೇ ಮಾಡಿದಂಥ ಒಂದು ಸಮಾಧಿ ಮಣ್ಣು ಗುಡ್ಡೆ ಏರ್ಸಿಟ್ಟಿದ್ದಾರೆ ಈ ಪುಟ್ಟ ಮಗು ಹೋಗಿ ಆ ಸಮಾಧಿ ಮುಂದೆ ಮೊಳಕಾಲು ಊರು ಕೂತ್ಕೊಂಡು ಬಿಕ್ಕಿ ಬಿಕ್ಕಿ ಅಳೋಕೆ ಶುರು ಮಾಡ್ತು ಅಮ್ಮ ಇವತ್ತಿನ ಹುಟ್ಟಿದ ದಿವಸ ನಾನು ನಿನಗೆ ಮಾತು ಕೊಟ್ಟಿದ್ದೆ ಕೆಂಪು ಗುಲಾಬಿ ಹೂ ಕೊಡ್ತೀನಿ ಅಂತ ನನ್ನ ಕಡೆ ದುಡ್ಡೇ ಇರಲಿಲ್ಲ ಯಾರೋ ಒಬ್ಬರು ಅಂಕಲ್ ಒಂದು ಡಾಲರ್ ಕೊಟ್ಟರು ಆದರೆ ತಗೊಳಕ್ಕೆ ನೀನೇ ಇಲ್ಲಲ್ಲಮ್ಮ ಅದು ಎಲ್ಲಿದ್ದೀಯೋ ತೊಗೊಂಡು ನನಗೆ ಆಶೀರ್ವಾದ ಮಾಡು ಅಂತ ಆ ಸಮಾಧಿ ಮೇಲೆ ಆ ಹೂ ಇಟ್ಟು ಮಗು ತಲೆ ಬಗ್ಸಿ ಅಳೋಕ್ಕೆ ಶುರು ಮಾಡ್ತು ಈ ಶ್ರೀಮಂತ ಹಿಂದೆ ನಿಂತು ನೋಡ್ತಿದ್ದನಲ್ಲ ನೋಡ್ಕೊಂಡು ಅವನ ಕಣ್ಣಲ್ಲಿ ನೀರು ಸುರಿತಾ ಸುರಿತಾಯಿದೆ ಅಂತ ಓಡ್ದ ಹೂವಿನ ಅಂಗಡಿಗೆ ಹೋದ ಕಾರ್ ಬಂತ ಅಂತ ಕೇಳ್ದ ಇಲ್ಲ ಬರ್ತಾ ಇದೆ ಐದು ನಿಮಿಷದಲ್ಲಿ ಅಂತ ಕ್ಯಾನ್ಸಲ್ ಮಾಡಿ ಕಾರ್ ಬೇಡ ಅದು ಹೂವಿನ ಗುಚ್ಛ ನಾನು ಕೊಡಿ ಅಂತ ಇಸ್ಕೊಂಡ ತನ್ನ ಕಾರಲ್ಲಿ ಕೂತ ಡ್ರೈವರ್ ಹೇಳ್ದೆ ಅಮ್ಮನ ಮನೆಗೆ ನಡಿ ಅಂದ ಅವನ ಸೆಕ್ರೆಟ್ರಿ ಹೇಳ್ದ ಸರ್ ಮೂರು ಮೀಟಿಂಗ್ ಇದೆ ಸರ್ ಇವತ್ತು ಅಂತ ಎಲ್ಲ ಕ್ಯಾನ್ಸಲ್ ಇವತ್ತು ಸೀದಾ ಅಮ್ಮನ ಮನೆಗೆ ಹೋಗೋಣ ಅಲ್ಲಿ ಅಮ್ಮನ ಮನೆಗೆ ಹೋದ ಅಮ್ಮ ಇರೋದು ವೃದ್ಧಾಶ್ರಮದಲ್ಲಿ ಬಾಗಿಲು ತಟ್ಟಿದ ತೊಂಬತ್ತೆರಡು ವರ್ಷದ ಮುದುಕಿ ಹೊರಗಡೆ ಬಂದ್ಲು ಮಗನ ನೋಡಿದ್ಲು ಮಗ ಹೂ ಕೊಟ್ಟು ಅಪ್ಕೊಂಡು ಅಮ್ಮನ ಅಮ್ಮ ಹುಟ್ಟಿದ ಹಬ್ಬ ಶುಭಾಶಯಗಳು ಅಂತ ಅಮ್ಮನ ಕಣ್ಣಲ್ಲಿ ನೀರು ಉಕ್ಕಿ ಬಂತು ಅಲ್ಲೋ ಮಗ ಯಾಕೆ ಬಂದ್ಯೋ ನೀನು ತುಂಬ ಬೀಸಿ ಇರ್ತೀಯಪ್ಪ ತುಂಬ ಕೆಲಸ ನಿನಗೆ ಪ್ರತಿ ವರ್ಷದಂಗೆ ಗುಚ್ಛ ಕಳಿಸಿದ್ರೆ ಸಾಕಾಗಿತ್ತಲ್ಲೋ ನೀನು ಯಾಕೆ ಬಂದೆ ಅಂತ ಆಗ ಶ್ರೀಮಂತ ಹೇಳ್ತಾನೆ ಅಮ್ಮ ತಾಯಿಗೆ ಹೂ ಹ್ಯಾಕ್ ಕೊಡಬೇಕು ಅನ್ನೋದನ್ನು ಇವತ್ತೊಂದು ಪುಟ್ಟ ಮಗು ಕಲಿಸಿದೆ ನನಗೆ ಆ ಮಗುಗೆ ತಾಯಿ ಬದುಕಿಲ್ಲ ಬದುಕದೇ ಇರುವಂಥ ತಾಯಿಗೆ ಹೂವನ್ನು ಅಷ್ಟು ಪ್ರೀತಿಯಿಂದ ಮಗು ಕೊಡೋದಾದರೆ ಬದುಕಿದಂಥ ತಾಯಿಗೆ ನಾನು ಹ್ಯಾ ಕೊಡಲಮ್ಮ ಅದು ನಾನೇ ಬಂದೆ ಅಂತ ಹೇಳಿದಂತೆ ಇದನ್ನು ನಾವು ಗಮನಿಸಬೇಕು ಸ್ನೇಹಿತರೆ ನಮ್ಮ ತಂದೆ ತಾಯಿಗಳಿಗೆ ನಾವು ಎಷ್ಟು ಗೌರವ ಕೊಡ್ತೀವಿ ಎಷ್ಟು ಪ್ರೀತಿ ಕೊಡ್ತೀವಿ ಅಂತ ಬಹುಶಃ ದೊಡ್ಡವರಾದ ನಾವು ಈ ಪ್ರೀತಿಯನ್ನು ತಿಳಿಸುವ ರೀತಿಯಿಂದ ಮಕ್ಕಳಿಂದನೇ ಕಲ್ಕೋಬೇಕೇನೋ ನಾವು ಮಕ್ಕಳಿಂದ ಕಲ್ತ್ಕೋಬೇಕು ಪ್ರೀತಿಯನ್ನು ತೋರಿಸೋ ಹೇಗೆ ಅಂತ ಒಂದು ಹನಿ ಪ್ರೀತಿಯಿಂದ ನಿಮ್ಮ ತಾಯಿಯ ಕಣ್ಣಲ್ಲಿ ನೀರು ಬಂದರೆ ನಿಮ್ಮ ಜನ್ಮ ಸಾರ್ಥಕ ಅಂತ ಅನಿಸುತ್ತೆ